ಇವತ್ತು ನಾವು ಏನು ಇವತ್ತು ನಾವು ಎಲ್ಲ ಒಟ್ಟಿಗೆ ಏನಕ್ಕೆ ಕೂಡಿದಂದ್ರೆ ಇವತ್ತು ಕಳೆದ ಐದು ವರ್ಷ ಮುಂಚೆ ಇದೇ ದಿನ ಎಲ್ಲ ಇಂಡಿಯಾನೇ ಲವರ್ಸ್ ಡೇ ಆಚರಿಸ್ತಾ ಇದ್ರು. ಅದೇ ದಿನ 3:15 ಒಂದು ದೊಡ್ಡ ದುರಂತ ನ್ಯೂಸ್ ಬಂತು. ಏನಪ್ಪ ಅಂದ್ರೆ ಶ್ರೀನಗರ್ ಟು ಜಮ್ಮು ಹೋಗೋ ದಾರಿಯಲ್ಲಿ CRPF ಕಾನ್ವಾಯ್ 78 ಕಾನ್ವಾಯ್ ಹೋಗ್ತಾ ಇರುವಾಗ 350 kg ಇದು ಎಕ್ಸ್ಪ್ಲೋಸಿವ್ ಹಾಕಿ ನಮ್ಮ CRPF ಜವಾನ್ ಬಂದು 40 ಅಧಿಕವಾಗಿ ಮೃತರಾದರು, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಗಾಯಗೊಂಡ್ರು. ಅದನ್ನು ಕೇಳಿ ಫುಲ್ ಇಂಡಿಯಾನೇ ಫುಲ್ ಇದಾಯಿತು, ಬೆಚ್ಚ ಇದಾಗಿತ್ತು. ಅದನ್ನು ಕಂಡು ನಾವು ಇವತ್ತು ಅದೇ ದಿನ ಏನಪ್ಪ ಅಂದ್ರೆ ನಮ್ಮ ಜೊತೆಯಲ್ಲಿ ಇದ್ದವರು ಸೈನಿಕರು ಅವರೆಲ್ಲ ಮೃತಪಟ್ಟಿದ್ದಾರೆ. ಅವರ ಮನೆಯವರಿಗಾಗಿ ಮತ್ತೆ ಅವರ ಕುಟುಂಬದವರಿಗೆ ಎಲ್ಲರಿಗೂ ನಾವು ದುಃಖ ಸ್ಮರಣೆ ಮಾಡೋದಕ್ಕೆ ಈ ದಿನ ನಾವು ಏನಪ್ಪ ಅಂದ್ರೆ ಕಿಂಗ್ ಜಾರ್ಜ್ ಹಾಲಿಂದ ಹಿಡಿದು ಮತ್ತೆ ಗಾಂಧಿ ಸರ್ಕಲ್ ವರೆಗೂ ಸ್ಲೋ ಕ್ಯಾಂಡಲ್ ಮಾರ್ಚ್ ಸೈಲೆಂಟ್ ಕ್ಯಾಂಡಲ್ ಮಾರ್ಚ್ ಬಂದು ಇಲ್ಲಿ ನಾವು ಗಾಂಧಿ ಸರ್ಕಲ್ ಹತ್ರ ಬಂದು ಏನಪ್ಪ ಅವರು 42 ಜನ ಅವರಿಗೆ ಆತ್ಮ ಶಾಂತಿ ಹೇಳಲಿ ಎಂದು ಇವತ್ತು ನಾವು ಕ್ಯಾಂಡಲ್ ಇವಾಗ ನಾವು ಶ್ರದ್ಧಾಂಜಲಿ ಅರ್ಚಿಸ್ತಾ ಇದ್ವಿ. ಇವತ್ತು ಈ ದಿನ ನಾನೇನು ಹೇಳ್ತೀನಿ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಎಲ್ರಿಗೂ ನಾನು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅವರು 42 ಜನ ನಮ್ಮ ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿದ್ದಾರೆ. ಅದೇ ತರ ನಾವು ಇನ್ನು ನಮ್ಮ ದೇಶವನ್ನು ಬಲಪಡಿಸಬೇಕಂದ್ರೆ ನಮ್ಮ ಯುವಕರು ಇನ್ನೂ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಆರ್ಮಿಗೆ ಸೇರಿ ನಮ್ಮ ದೇಶವನ್ನು ಕಟ್ಟು ಕಾಯಲು ಇನ್ನೂ ಹೆಚ್ಚಾಗಿ ಬಲ ಬರಬೇಕಂತ ಬೇಡಿಕೊಳ್ತಾ ಇದ್ದೀನಿ. ಇನ್ನೊಂದು ಏನಪ್ಪಾ ಅಂದ್ರೆ ಇವಾಗ ಇರೋ ಯಂಗ್ಸ್ಟರ್ ಎಲ್ಲ ಇನ್ನು ಅವ್ರ ಮನೆಯಲ್ಲೇ ಜಾಸ್ತಿ ಅವ್ರಿಗೆ ಏನು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಏನು ಆರ್ಮಿ ಅಂದ್ರೆ ಆರ್ಮಿ ಬೇಡ ಬೇಡ ಅಂತಾರೆ. ಏನ್ ಓದ್ತೀವ ಅಂದ್ರೆ ನನಗೆ ದುಃಖ ಆಗ್ತಾ ಇದೆ. ಒಂದ್ ಟೈಮಲ್ಲಿ ಎಲ್ಲರ ಮನೆಯಲ್ಲೂ ಹೆಂಗೆ ಮಿಲ್ಟ್ರಿಗೆ ಹೋಗ್ಬೇಕಂತ ಹೇಳ್ತಾ ಇದಾರೆ. ಇವಾಗ ನಾವು ಮನೆ ಕಟ್ಟಿದ್ದೀವಿ, ಮನೆಗೆ ಗೋಡೆ ಇಲ್ಲ, ಗೇಟ್ ಇಲ್ಲ ಅಂದ್ರೆ ಹೆಂಗಿರುತ್ತೆ? ಅದೇ ತರ ನಾವು ನಮ್ಮ ದೇಶದಲ್ಲಿ ನಾವು ಚೆನ್ನಾಗಿ ಇರ್ಬೇಕಂದ್ರೆ ನಾವು ನಮ್ಮ ಒಂದೊಂದು ಮನೆಯಲ್ಲಿ ಒಂದೊಂದು ಯುವಕರನ್ನು ಸೈನ್ಯಕ್ಕೆ ಕಳಿಸಿದ್ರೆ ಇನ್ನೂ ಇಂಡಿಯಾ ಇನ್ನೂ ಹೆಚ್ಚು
ಸ್ಟ್ರಾಂಗ್ ಆಗುತ್ತೆ. ಅದೇ ತರ ಇನ್ನು ಇವಾಗ ಏನು ಅಗ್ನಿವೀರ್ ಏನು ಬಿಟ್ಟಿದ್ದಾರೆ, ನಿನ್ನೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಎಲ್ಲ ಎಲ್ಲ ಎಕ್ಸ್ಟರ್ಗೆ ಹತ್ರ ವಿನಂತಿ, ಎಲ್ಲರೂ ಯಾರ್ಯಾರು 17 ಏಜ್ ಮೇಲೆ ಇದೆಯೋ ಅವರೆಲ್ಲ ಅಪ್ಲೈ ಮಾಡಿ ಟ್ರೈನಿಂಗ್ ನನ್ನ ಹತ್ರ ತಗೋಬಹುದು. ಡೈಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಲ್ಲಿ ಬೆಳಗ್ಗೆ 5:30 to 6:30 ರನ್ನಿಂಗ್ ನಡೀತಾ ಇದೆ. ಅದೇ ತರ 6:30 to 7:30 ಬಂದು ರಿಟರ್ನ್ ಕ್ಲಾಸ್ ನಡೀತಾ ಇದೆ, ಫುಲ್ ಫ್ರೀ ಆಫ್ ಕಾಸ್ಟ್. ಈಗ ಎಲ್ಲ ಎಲ್ಲ ಇರೋರು ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ KGF ಸ್ಟೂಡೆಂಟ್ಸ್ ಬಂದು ಎಲ್ಲ ನಮ್ಮ KGF ಮಾತ್ರ ಅಲ್ಲ, ಬಾಕಿ ಬೂದಿಕೋಟೆ, ಕ್ಯಾಸಂಬಲ್ಲಿ, ಕಾಮಸಮುದ್ರ, ಬಂಗಾರಪೇಟೆ ಎಲ್ಲ ದೂರದಿಂದ ಬಂದು ಇಲ್ಲಿ ನನ್ನ ಹತ್ರ ಟ್ರೈನಿಂಗ್ ತಗೊಳ್ತಾ ಇದ್ರೆ, ನಂದೇನಂದ್ರೆ ಟ್ರೈನಿಂಗ್ ಅಂದ್ರೆ ಫುಲ್ ಏನು ನಂದೇ ಅಲ್ಲ, ಅವ್ರದ್ದು ಫುಲ್ ಎಫರ್ಟ್ ಕೊಡ್ತಾ ಇದಾರೆ. ನಾನು ಬರೀ ಗೈಡೆನ್ಸ್ ಮಾತ್ರ, ನಾನೇನು ಅದೇ ನಾನೇ ಮಾಡಿಬಿಟ್ಟೆ ಅಂತ ಇದುವರೆಗೂ ಯಾರನ್ನು ಹೇಳಿಲ್ಲ. ನನ್ನ ಹತ್ರ ಬನ್ನಿ, ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ಗೈಡೆನ್ಸ್ ಕೊಡ್ತೀನಿ. ಅದೇ ತರ ಈ ದಿನ ಇವ್ರಿಗೆ ನಾವು ಏನು ಅವ್ರಿಗೆ ಏನು ಒಂದು ಅವರು ಅವರು ಎತ್ತವರಿಗೆ, ಅವ್ರ ಪ್ಯಾರೆಂಟ್ಸ್ಗೆ, ಅವ್ರ ವೈಫ್ಗೆ, ಅವ್ರ ಮಕ್ಕಳಿಗೆಲ್ಲ ದೇವ್ರ ಹತ್ರ ನಾವು ಅವ್ರ ಆತ್ಮ ಮತ್ತೆ ಅವ್ರಿಗೆ ಸಮಾಧಾನ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.